ಇದೆಲ್ಲ ಫ್ರೈಡ್ ಸರ್ ಇದು ತುಪ್ಪದಲ್ಲೇ ಫ್ರೈ ಆಗಿರೋದು ಕಂಪ್ಲೀಟ್ ತುಪ್ಪನೇ ಸರ್ ಒಂದು 1/2 ಆನ್ ಅವರ್ ಸರ್ ಮೆಲ್ಟ್ ಆಗಬೇಕು ಅರ್ಧ ಗಂಟೆ ತಿರುಗುತ್ತೆ ಹಾ ಸರ್ ಇದು ತುಪ್ಪ ಹಾಕಬೇಕು ಸರ್ ಇಲ್ಲಾಂದ್ರೆ ಅತ್ಕೊಳ್ಳುತ್ತೆ ಇದು ರೆಡಿ ಆಗಿದೆ ಸರ್ ಈಗ ಈ ಟ್ರೇಕ್ ಹಾಕ್ತೀನಿ ಈಗ ಹೇಗಿದ್ದೀರಿ ಸಿಹಿ ತಿಂತೀರಾ ಯಾರಿಗೆ ಇಷ್ಟ ಇಲ್ಲ ಹೇಳಿ ಬನ್ನಿ ಇವತ್ತು ಉತ್ತರ ಕರ್ನಾಟಕದ ದೇಸಿಯ ಒಂದು ಸಿಹಿಯನ್ನ ಅದರ ಸವಿಯನ್ನ ನಾನು ನಿಮಗೆ ತೋರಿಸ್ತೀನಿ ಅಷ್ಟು ಮಾತ್ರ ಅಲ್ಲ ಅದು ಹೇಗೆ ತಯಾರಾಗುತ್ತೆ ಅಂತ ಅನ್ನುವ ಒಂದು ಸಾಂಪ್ರದಾಯಿಕ ವಿಧಾನವನ್ನು ನಾವು ನೋಡೋಣ ವೆಲ್ಕಮ್ ಟು ವಿಜಯಕರದಂಟು ಅಮೀನ್ಗಡ ಬಾಗಲಕೋಟೆ ಜಿಲ್ಲಾ ಬನ್ನಿ ಸರ್ ನಮಸ್ತೆ ಸಂತೋಷ ಹೇಗಿದೆ ಸರ್ ಎಸ್ ನನ್ನ ಸಂತೋಷ ಅಂತ ನಮ್ಮ ಪ್ರಾಪರ್ ಅಮೀನ್ಗಡ ಈ ಕರದಂಟ ತಯಾರು ಮಾಡಿದ್ರೆ ಏನು ಸವಳಗೆಪ್ಪ ರಾಚಪ್ಪ ಐಹೊಳೆ ಅಂತಿದ್ದಾರಲ್ಲ ಅವರ ಮೊಮ್ಮಗ ನಾನು ಕರದಂಟವನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಸವಳಗೆಪ್ಪ ಐಹೊಳೆ ಅವರು 115 ವರ್ಷ ಹಿಂದಗಡೆನೇ ಈ ಕರದಂಟ ತಯಾರು ಮಾಡಿದ್ದಾರೆ ಆ ಕರದಂಟ ತಯಾರು ಮಾಡೋದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ನಮ್ಮ ಅಂಗಡಿ ಹತ್ರ ಒಂದು ಗರಡಿ ಮಣೆ ಇತ್ತು ಅದಕ್ಕೆ ಅವಾಗೆಲ್ಲ ಕಾಮಣೆ ಅಂಟು ಅಂತ ಅಂತಿದ್ರು ಅದಕ್ಕೆ ಕರದಂಟು ಅಂತಿದ್ದಿಲ್ಲ ಅಂಟು ಅಂತಿದ್ರು ಅಷ್ಟೇ ಅಂದ್ರೆ ನ್ಯಾಚುರಲ್ ಆಗಿ ಸಕ್ಕರೆ ಅಂಟು ಅದರ ಜೊತೆ ಗಮ್ ಹಾಕ್ತಿದ್ರು ಅವಾಗೆಲ್ಲ ಕೇರಿ ಬೀಜ ಸಮ ದ್ರಾಕ್ಷಿ ಅಷ್ಟೇ ಬರ್ತಿದ್ದು ಅಕ್ ಬದಾಮು ಗೋಡಂಬಿ ಪಿಸ್ತಾ ಏನು ಡ್ರೈ ಫ್ರೂಟ್ಸ್ ಇದ್ದಿದ್ದಿಲ್ಲ ಅಂತ ಇವ್ರು ನಮ್ಮ ಅಂಗಡಿ ಅಪೋಸಿಟ್ ಇರೋ ಒಂದು ಗರಡಿ ಮಣೆ ಇತ್ತು ಅಂದ್ರೆ ವ್ಯಾಯಾಮ ಶಾಲೆ ಇತ್ತು ಆ ವ್ಯಾಯಾಮ ಶಾಲೆಗೆ ಹೋಗಿ ಬಂದವರೆಲ್ಲ ಸವಳಗೆಪ್ಪ ಅವರ ಹತ್ರ ಬಂದು ನಮಗೆ ಅಂಟು ಕೊಡ್ರಿ ಅಂಟು ಕೊಡ್ರಿ ಅಂತ ಹೇಳಿ ಒಂದು ಚಟಾಕು ಒಂದು ಎಷ್ಟೆಷ್ಟು ಆಗಿನ ಕಾಲದಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ಹೋಗ್ತಾ ಇದ್ರಂತ ತೊಗೊಂಡು ಹೋದರಲ್ಲ ಅವಾಗೆಲ್ಲ ತುಪ್ಪ ಗಿಪ್ಪ ಒಳ್ಳೆ ತುಪ್ಪ ಅವಾಗ ಬರೋದಿಲ್ಲ ತುಂಬ ಅಗದಿ ಬೆಣ್ಣೆಯಿಂದ ಮಾಡಿರೋ ತುಪ್ಪ ಈಗೆಲ್ಲ ಇದು ನ್ಯಾಚುರಲ್ ಆಗಿ ಬರ್ತಾ ಇತ್ತು ಅವಾಗ ಆ ತುಪ್ಪ ಮಾಡಿದ್ರೆ ಮಾಡಿ ಮಾಡಿ ತಿಂತಾ ಇದ್ರು ತುಂಬ ಇಷ್ಟಪಡ್ತಿದ್ದಂತ ಪ್ರತಿ ಸಾರಿ ಹೋಗಿ ಅವರು ವ್ಯಾಯಾಮ ಮಾಡಿ ಬಂದಾಗ ಒಂದೊಂದು ಸಾರಿಗೆ ಅವ್ರಿಗೆ ತಿಂತಾನೆ ಇದ್ರಂತ ಅವರು ಅವರಿಗೆ ತಲೆಯಲ್ಲಿ ಬಂದವರು ಸ್ವಲ್ಪ ಒಂದು ಕಾನ್ಸೆಪ್ಟ್ ಹೇಳಿ ಹೋಗ್ತಿದ್ರಂತ ಇನ್ನೂ ನೀವು ಇದರಲ್ಲಿ ನಮಗೆ ಸ್ಪೆಷಲ್ ಆಗಿ ಇರುವಂಥದ್ದು ಹೆಲ್ದಿ ಪ್ರಾಡಕ್ಟ್ಸ್ ಮಾಡಿಕೊಡ್ರಿ ನಮಗೆ ಇನ್ನೂ ಎನರ್ಜಿ ಬರುವ ಹಾಗೆ ಏನಾರು ಮಾಡೋಕೆ ಹಾಕಿದ್ರೆ ಮಾಡಿರಿ ಅಂತಂತ ಅವ್ರ ತಲೆಯಲ್ಲಿ ಬಂತು ಅಂತ ಅವಾಗ ನಾನೊಂದು ಯಾಕೆ ಇದನ್ನು ಇನ್ನೂ ಹೆಲ್ದಿಯಾಗಿ ಯಾಕೆ ಮಾಡಬಾರ್ದು ಅಂದ್ಕೊಂಡು ಅವಾಗ ಮಾರ್ಕೆಟಲ್ಲಿ ಇರುವಂಥ ಆಗಿನ ಟೈಮಲ್ಲಿ ಇರುವಂಥ ಇನ್ನೊಂದಿಷ್ಟು ಒಳ್ಳೆ ಡ್ರೈ ಫ್ರೂಟ್ಸ್ಗಳನ್ನ ಪರ್ಚೇಸ್ ಮಾಡಿ ಮುಂದೆ ಮುಂದೆ ಕ್ರಮೇಣ ಹೇಗಾಯಿತು ಅಂದರೆ ಅದ್ರ ಜೊತೆ ಬದಾಮ್ ಬಂದು ಪಿಸ್ತಾ ಬಂತು ಅಂಜೂರು ಬಂದು ಆ ವಾಲ್ನಟ್ಸ್ ಅಂತ ಬಂತು ಇನ್ನೂ ಏನೇನು ಡ್ರೈ ಫ್ರೂಟ್ಸ್ ಬರ್ತಿದ್ದಿಲ್ಲ ಕಾಲ್ಮಾನ್ ತಕ್ಕ ಹಾಗೆ ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇನ್ನೂ ಹೆಚ್ಚಿಗೆ ಆಗ್ತಾನೆ ಬಂತು ಮುಂಚೆ ಕರದಂಟು ಅಂದರೆ ಫಸ್ಟ್ ಗ್ರೌಂಡ್ ಫೋರ್ ಶಿಂಗಾದಿಂದ ಬಂದಿರೋದು ಕರದಂಟು ಅದಾದಮೇಲೆ ದ್ರಾಕ್ಷಿ ಗೋಡಂಬಿ ಬದಾಮು ಪಿಸ್ತಾ ಅಂಜೂರು ಆಕ್ರೋಟು ಇನ್ನೂ ಏನೇನು ಡ್ರೈ ಫ್ರೂಟ್ಸ್ ಬಟ್ ಒಳ್ಳೆ ಥರ ಡ್ರೈ ಫ್ರೂಟ್ಸಿಂದ ಬಳಸಿ ಕರದಂಟು ಮಾಡ್ತಾ ಬಂದರು ಅವಾಗ ನಾವು ಸಕ್ಕರೆ ಕರದಂಟು ಹುಟ್ಟಿದ್ದು ಈಗ ಸಕ್ಕರೆ ಕರದಂಟಕ್ಕಿಂತ ಬೆಲ್ಲದ ಕರದಂಟು ತುಂಬ ಡಿಮ್ಯಾಂಡ್ ಅಂದರೆ ಸಕ್ಕರೆ ತಿನ್ನೋರಿಲ್ಲ ಈಗ ಬೆಲ್ಲ ತಿನ್ನೋರು ಜಾಸ್ತಿ ಆಗಿನ ಟೈಮಲ್ಲಿ ಸಕ್ಕರೆ ಯಾರು ಸಕ್ಕರೆ ಚಾ ಯಾರು ಮನೆಯಲ್ಲಿ ಮಾಡ್ತಾರೆ ಶ್ರೀಮಂತರು ಬಡವರು ಬೆಲ್ಲದ ಚಾ ಮಾಡೋರು ಬಡವರು ಅನ್ನೋ ಟೈಮ್ ಆವಾಗ ಸಕ್ಕರೆ ಬದಲಿ ಬೆಲ್ಲ ಬಂತು ಈ ಬೆಲ್ಲದ ಬದಲಿ ಬೆಲ್ಲನೂ ಬೇಡಪ್ಪ ಇನ್ನೂ ಏನಾದರೂ ಅದಕ್ಕೆ ಅದಕ್ಕಿಂತ ಶುಗರ್ ಲೆಸ್ ಇರುವಂಥದ್ದು ಏನಾದ್ರು ಇದೆಯಾ ಪ್ರಾಡಕ್ಟು ಹೇಳು ಅನ್ನ ಅದಕ್ಕೆ ಬಂದರು ಈ ಕರದಂಟು ಯಾವ ರೀತಿ ಆಗ್ತಾ ಇದೆ ಅಂದರೆ ನಾನು ಯಾರದರ ಮನೆಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಕರದಂಟು ತೊಗೊಂಡೋಗಬೇಕು ಯಾರದರ ಮನೆ ಫಂಕ್ಷನ್ಗೆ ಹೋಗ್ತಾನೆ ಕರದಂಟು ತೊಗೊಂಡೋಗಿ ಅವ್ರಿಗೆ ಕೊಡಬೇಕು ನಾನು ದುಡ್ಡು ಕೊಟ್ಟರೆ ಸಹ ಏನೋ ಕೊಟ್ಟರು ಬೆಲೆ ಒಂದು ರೀತಿ ಅಷ್ಟು ರೆಸ್ಪಾನ್ಸ್ ಬರಲ್ಲ ಒಳ್ಳೆ ರೀತಿ ಇದು ಇರಲ್ಲ ಕರದಂಟು ಕೊಟ್ಟರೆ ಒಂದು ಏನೋ ಹ್ಯಾಪಿ ಅವರಿಗೆ ಒಂದು ಏನೋ ಒಂದು ಫೇಮಸ್ ಪ್ರಸಿದ್ಧವಾದ ಐಟಮ್ ಕೊಟ್ಟಿದ್ದಾರೆ ಅಂದ್ಕೊಂಡು ಏನೋ ಹ್ಯಾಪಿ ಹಾಗಾಗಿ ಯಾರು ಎಲ್ಲೇ ಹೋದ್ರೂ ಒಂದು ಕೋಲ್ಡ್ ಡಬ್ಬೆ ಕೆಲಸ ಬರಲಿ ಒಂದು ಕಚೇರಿ ಕೆಲಸ ಬರಲಿ ಒಂದು ಯಾವುದೇ ಕಾರ್ಯಕ್ರಮ ಬರಲಿ ಮನೆ ಬರಲಿ ಒಂದು ಸೀಮಂತ ಕಾರಣ ಬರಲಿ ಒಂದು ಬರ್ತ್ಡೇ ಬರಲಿ ಕರದಂಟು ತೊಗೊಂಡೋಗುವಂಥ ಹವ್ಯಾಸ ಈಗ ಹುಟ್ಕೊಂಡ್ಬಿಟ್ಟಿದೆ ಈಗೆಲ್ಲ ಇದೇನಾ ನಿಮ್ಮ ಕಿಚನ್ ಹಾಂ ಸರ್ ಸೊ ಅರ್ಜುನ್ ಅವರು ಇದ್ದಾರೆ ಕಳೆದ 15 ವರ್ಷಗಳಿಂದ ಇಲ್ಲಿ ಕರದಂಟು ತಯಾರಿಸುವ ಪರಿಣಿತರು ಇವರೀಗ ನಮ್ಮನ್ನು ಈ ಕರದಂಟು ಹೇಗೆ ತಯಾರಾಗುತ್ತೆ ಅಂತ ನಮ್ಗೆ ತೋರಿಸ್ತಾರೆ ಸರ್ ದಯವಿಟ್ಟು ನಮ್ಗೆ ತೋರಿಸ್ ಸರ್ ಫಸ್ಟ್ ಬೆಲ್ಲ ಹಾಕ್ತೀನಿ ರೀ ಸೊ ಬೆಲ್ಲ ಮೊದಲು ಹೀಗೆ ಉಂಡೆ ಇರುತ್ತೆ ಅದು ಈಗ ಪುಡಿಯಾಗಿದೆ ಹಾಂ ಸರ್ ಈ ಥರ ಪುಡಿಯಾಗುತ್ತೆ ಹಾಂ ಸರ್ ಇದು ಮೊದಲನೇ ಹಂತ ಹಾಂ ಸರ್ ಆಮೇಲೆ ಇದು ಬೆಲ್ಲ ಮೆಲ್ಟ್ ಆದಮೇಲೆ ನಾ ಇದು ಹಾಕ್ತೀನಿ ಸರ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಂ ಏನೇನಿದೆ ಇಲ್ಲಿ ಇದು ಕಾಜು ಸರ್ ಇದು 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 ಆದಮೇಲೆ ನಾ ತುಪ್ಪ ಹಾಕ್ತೀನಿ ಸರ್ ತುಪ್ಪ ಹಾಕ್ಬಿಟ್ಟು ಏಲಕ್ಕಿ ಜಾಜಿಕಾಯಿ ಹಾಕ್ತೀನಿ ಜಾಜಿಕಾಯಿ ಹಾಂ ಸರ್ ಮುಟ್ಬೋದಲ್ಲ ಹಾಂ ತೋರಿಸಿ ಜಾಜಿಕಾಯಿ ಓಕೆ ಆಮೇಲೆ ಕಸ್ಕಸೆ ಹಾಕ್ತೀನಿ ಸರ್ ನಾನು
ಕಸ್ಕಸೆ ಹಾಕಿಬಿಟ್ಟು ಇವೆಲ್ಲ ಡ್ರೈ ಫ್ರೂಟ್ಸ್ ಒಟ್ಟಿಗೆ ಹಾಕಬಹುದು ಸೋ ಬಾದಾಮಿ ಇದೆ ಹಾ ಸರ್ ಕಾಜು ಇದೆ ಹಾ ಸರ್ ಏಲಕ್ಕಿ ಇದೆ ಹಾ ಇದು ಜಾಜಿಕಾಯಿ ಜಾಜಿಕಾಯಿ ಸರ್ ಹಾ ತುಪ್ಪ ಬೆಲ್ಲ ಹಾ ಸರ್ ಸೋ ಗಸಗಸೆ ಇದು ಆಳ್ವಿ ಸರ್ ಆಳ್ವಿ ಹಾ ಸರ್ ಅಂದ್ರೆ ಅದು ಇದು ಬರ್ತಲ್ಲ ಸರ್ ಈಗೆಲ್ಲ ಗರ್ಭಿಣಿಯರಿಗೆ ಒಳ್ಳೆದು ಅದು ಒಳ್ಳೆದು ಹ್ಮ್ ಸೋ ಹೆಲ್ತ್ ಬ್ಯಾಕ್ ಪೇನ್ ಬರಲ್ಲ ಹಾ ಸರ್ ಇದೆಲ್ಲ ಏನು ಇದು ಆಕ್ರೂಟ್ ಸರ್ ಇದು ಇದು ಕೇರ್ ಬೀಜ ಹಾ ಇದು ಪಿಸ್ತಾ ಸರ್ ಇದು ಇದು ಅಂಜೂರ ಬರ್ತ ಸರ್ ಇದು ಅಂಜೂರ ಹಾ ಸರ್ ಕಟ್ ಆಗಿರೋದು ಹಾ ಸರ್ ಕಟ್ ಆಗಿರೋದು ಅಲ್ಲಿ ಹೊರಗಡೆ ನೋಡಿರಲ್ಲ ಫುಲ್ ಸರ್ ಅದು ಇದು ಮಿಕ್ಸ್ ಸರ್ ಇದು ಕೊಬರಿ ಬರುತ್ತೆ ಇದೆಲ್ಲ ಫ್ರೈಡ್ ಸರ್ ಇದು ತುಪ್ಪದಲ್ಲೇ ಫ್ರೈ ಆಗಿರೋದು ಸೋ ಎಲ್ಲಕ್ಕೂ ತುಪ್ಪನೇ ಬಿಡ ಸರ್ ತುಪ್ಪದೇ ಡಾಲ್ಡಾ ಎಣ್ಣೆ ಏನು ಇಲ್ಲ ಸರ್ ಏನು ಸೋ ಕಂಪ್ಲೀಟ್ ತುಪ್ಪನೇ ಸೋ ಇದಿಷ್ಟು ಇದರ ರಾ ಮೆಟೀರಿಯಲ್ ಸೋ ಇಂಗ್ರೆಡಿಯಂಟ್ಸ್ ಹಾ ಸರ್ ಇನ್ನೊಂದು ಐಟಮ್ ಇದೆ ತಗೊಂಡ್ ಬರ್ತೀನಿ ಸರ್ ಗಮ್ ತಗೊಂಡ್ ಎಷ್ಟಿಗೆ ಎಂಗೇಜ್ ನಮಗೆ ಒಂದು 28 ಸರ್ ನಾನು ಎಸ್ಎಸ್ಸಿ ಮುಗಿದ ತಕ್ಷಣ ಹೋಗಿದ್ದೀನಿ ಸರ್ ಇಲ್ಲಿ ಹಾ 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 ಬೇರೆ ಕೆಲಸಕ್ಕೆ ಏನು ಹೋಗಿಲ್ಲ ಇಲ್ಲ ಸರ್ ಇಲ್ಲೇ ಬಂದಿರು ಅಲ್ಲೇ ಹಾ ಸರ್ ಏನು ಪ್ರಾಬ್ಲಮ್ ಇಲ್ಲ 15 16 ನೇ ವಯಸ್ಸಿನಿಂದ ಇವರು ಇಲ್ಲಿ ಈ ಸಿಹಿ ತಯಾರಿಸೋ ಒಂದು ಸಿಹಿಯಾದ ಕೆಲಸದಲ್ಲಿ ಹಾ ಸರ್ ಇದೆ ಸರ್ ಇದು ಗಮ್ ಸರ್ ಗಮ್ ಅಂದ್ರೆ ಜಾಲಿ ಅಂತ ಬರ್ತಲ್ಲ ಅದು ತರದು ಇದು ಫ್ರೈಡ್ ಮಾಡ್ಲಾರದ ತೋರ್ಸ್ಲಾ ಸರ್ ಹೌದು ಜಾಲಿ ಅಂತ ಸರ್ ಇದು ಇದು ನಾವೆಲ್ಲ ಇದು ಫಿಲ್ಟರ್ ಆಗಿ ಒಂದೇ ಶೇಪ್ ಅಲ್ಲಿ ಬರುತ್ತೆ ನಾವು ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಈ ತರ ಬರುತ್ತೆ ಸೋ ಈಗ ಇಷ್ಟು ಇದಕ್ಕೆ ರಾ ಮೆಟೀರಿಯಲ್ ಸರ್ ಹಾ ಸರ್ सर बरते बंदू आन सर चालू सर तैयार क्विंटल आगत सर क्विंटल नूर के जी सर हाफ एन अवर सर मेल्ट आगे अर्ध गंटे तिगत हाँ सर सर इत गसगस हाकित नानी मत गसगसे मिक्स आगे सर आमेले प्रोडक्ट हाँ ಈಗ ತುಪ್ಪ ಹಾಕ್ತೀನಿ ಸರ್ ಈಗ ಸರ್ ಇದು ಇಲಾಚಿ ರೈಸ್ ಇಲ್ಲ ಜಾಜಿಕಾಯಿ ತಗೊಂಡ್ತೀನಿ ಸರ್ ಈಗ ಏಲಕ್ಕಿ ಏಲಕ್ಕಿ ಹಾಂ ಸರ್ ಪುಡಿ ಮಾಡ್ಕೊಂಡಿದ್ದೀನಿ ಹಾಂ ಪೌಡರ್ ಸರ್ ಇದು ಸರ್ ಇದು ಆಳು ಬೇರೆ ಇದು ಆಳು ಹಾಕ್ತೀನಿ ಹಾಂ ಸರ್ ನಿತ್ಯ ನಿಮಗೆ ಕನಸಲು ಕರೆದಂತೆ ಬರುತ್ತೆ ಅಲ್ವಾ ಹ್ಞೂ ಸರ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹಾಂ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಸರ್ ಇದು ಈಗ ಇದು ಫೈನಲ್ ಆ ಹಾ ಸರ್ ಇನ್ನು ಗಮ್ ಹಾಕಬೇಕು ಸರ್ ಅಲ್ಲಿ ಇದೆ ಅಲ್ಲ ಸರಳ ಅದೇ ಸರ್ ಕರದಂಟು ಅಂತ ಹೆಸರು ಬರೋದು ಅದೇ ತುಪ್ಪದಲ್ಲೇ ಕರೀತವಲ್ಲ ಅದೇ ಕರದಂಟು ಎಷ್ಟು ಹೊತ್ತು ತಿರುಗಬೇಕು ಈ ತರ ಒಂದು 5 ಒಂದು 7 ನಿಮಿಷ ಸರ್ ಮಿಕ್ಸಿಂಗ್ ಆಗಬೇಕಲ್ಲ ಬೇರೆದಿಲ್ಲ ಇದು ತುಪ್ಪ ಹಾಕಬೇಕು ಸರ್ ಯಾಕಂದ್ರೆ ಮಾರನೇ ದಿನ ಇದು ಮಾಡ್ತೀವಲ್ಲ ಬಿಡುತ್ತೆ ಸರ್ ಅದು ಇಲ್ಲ ಅಂದ್ರೆ ಹತ್ಕೊಳುತ್ತೆ ಇದು ರೆಡಿ ಆಗಿದೆ ಸರ್ ಈಗ ಈ ಟ್ರೇಕ್ಗೆ ಹಾಕ್ತೀನಿ ಈಗ ಈಗ ಒಂದೊಂದು ಟ್ರೇ ಇದೆಯಲ್ಲ ಎಷ್ಟು ಕೆಜಿ ಇರಬಹುದು ಸರ್ ಒಂದು ಟ್ರೇ 40 ಕೆಜಿ ಬರುತ್ತೆ ಸರ್ ಅದು 40 ಕೆಜಿ ಸ್ವೀಟ್ ಹಾ ಸ್ವೀಟ್ ಬರುತ್ತೆ ಅದು 3 ಟ್ರೇ ಆಗುತ್ತೆ ಸರ್ ಇದು 1.5 ಒಂದೆರಡು ಫುಲ್ ಆಗ್ತವೆ ಸರ್ ಈಗ ಓಕೆ ಓಕೆ
हाँ सर इो तुपल हाकिव कड़मे हाकि सर जास्तने हाकिव या तुप तुप का करदंट अदे ना जास्त हाकिव सर बेंद्रे हो रे बे ना जास्ति हाकिव सर तुप मुक्काल गंटे श्रम वह अर्जुन तशेषव करदंटू सिद्धपड़े आरोग्य के बेद बहुत विटमि प्रोटीन ड्रई फ्रूट्स दिवस इतनी सर गटी कट हाँ मॉर्निंग कट सर दिवस बिट मारने दिन कट सर सो सुमार नल्वत्तु के जी अस्ट ट्रेन बंदी या कटिंग आगे ಐದು ತರದ ಕರದಂಟು ಒಂದು ಲಡಗಿ ಲಾಡು ಒಂದು ಅಂಟಿನ ಉಂಡೆ ಜೊತೆಗೆ ಸುಮಾರು 25 ವೆರೈಟಿಯ ಬೇರೆ ಬೇರೆ ಸಿಹಿ ತಿನಿಸುಗಳು ಮತ್ತು ಈ ಖಾರ ಐಟಂ ಮಿಕ್ಸ್ಚರ್ ಇತ್ಯಾದಿ ಖಾರ ಐಟಂ ಇವೆಲ್ಲವೂ ಸೇರಿದ್ರೆ ವಿಜಯ ಕರದಂಟು ಅಮೀನಗಡ ಬನ್ನಿ ಈ ಕಡೆ ಬಾಗಲಕೋಟೆ ಕಡೆ ಬೆಳಗಾವಿ ಕಡೆ ಹುಣಗುಂದ ಇಳಕಲ್ ಈ ಕಡೆ ಬಂದವರು ಇಲ್ಲಿ ಮಿಸ್ ಮಾಡಲೇಬೇಡಿ ಅದ್ಭುತವಾದ ಸಿಹಿ ತಿನಿಸುಗಳ ಜೊತೆಗೆ ಈ ಊರನ್ನ ನೋಡಬಹುದು ಇಲ್ಲಿನ ಸಂಸ್ಕೃತಿ ಭಾಷೆಯ ಪರಿಚಯ ಕೂಡ ಆಗುತ್ತೆ ಜೊತೆಗೆ इवर मीटमी संतोष ऐहोळियवर नाकु जनरेशन इवर करदंटिन व्यापार व्यवहार तयारिकेयल्लि तोडगिसिकोंडिद्दारे सो ननगंतू तुंबा इष्ट आयितु सर इदु सर मत्ते इन्नोंदु ऐहोळि पट्टदकल्लु कूड संगम मध्यदल्ले बरोदु अमीनगड बागलकोटे कमण्णगे एल्लरू बरल्ल बागलकोटे बरोदु अपरूप ऐहोळि पट्टदकल्लु कूड संगम बरबेकाद्रे बंदंतर अमीनगडक्के बंद करदन तगोंडे मुंदे ऐहोळि होगोदु ऐहोळि बंद करदन तगोंडे संगम कूड संगम बणशंकरी सारी कूड संगम मुंदे आलमट्टी बिजापुर होगतार आ कडे बिजापुर बंद्रे बिजापुर आलमट्टी कूड संगम मुगिसिकोंडे नेक्स्ट ऐहोळि होगबेकाद्रे अमीनगड मेले हसिन ऐहोळि होगतार करदन तगोंडे होगतार ಐಹೊಳೆ ಪಟ್ಟದಕಲ್ಲು ಬದಾಮಿ ಬನಶಂಕರಿ ಈ ಕಡೆ ಮತ್ತೆ ಈ ಕಡೆ ಆಲ್ಮಟ್ಟಿ ಕೂಳ್ಸಂಗಮ ಮತ್ತೆ ಬಿಜಾಪುರ ಈ ಕಡೆ ಎರಡರ ಮಧ್ಯದಲ್ಲೇ ಬರೋದು ಐ ಮೀನ್ ಗಡ್ ನಾನು ಬೇರೆ ಜಿಯೋಗ್ರಫಿ ಹೇಳೋ ಅವಶ್ಯಕತೆನೇ ಇಲ್ಲ ಒಂದೇ ಮಾತು ಹೇಳ್ತೀನಿ ವೆಲ್ಕಮ್ ಟು ಐ ಮೀನ್ ಗಡ್ ವೆಲ್ಕಮ್ ಟು ವಿಜಯ ಕರದಂಟು ಧನ್ಯವಾದ